ನಮಸ್ಕಾರ ಸ್ನೇಹಿತರೆ 800 ವರ್ಷ ಇತಿಹಾಸ ಹೊಂದಿರುವ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕರ್ನಾಟಕ ರಾಜ್ಯದ ಮೂಲ್ಕಿಯ ಶಾಂಭವಿ ನದಿ ದಡದಲ್ಲಿದೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಮುಲ್ಕಿಯಲ್ಲಿದ್ದು ಸಾಂಪ್ರದಾಯಿಕವಾಗಿ ಸಾಮಾಜಿಕವಾಗಿ ವೇದ ಘೋಷಗಳೊಂದಿಗೆ ಎಲ್ಲ ವರ್ಗದ ಜನರನ್ನು ತನ್ನ ಜಾತ್ರೆಯಲ್ಲಿ ಭಾಗವಹಿಸಲು ಆಹ್ವಾನಿಸುತ್ತದೆ ರಥವನ್ನು ಮಗವೀರರು ಅಲಂಕರಿಸಿದರೆ ಕೊರಗರ ಕೋಲು ಕುಣಿತ ಬ್ರಾಹ್ಮಣರ ವೇದ ಘೋಷಗಳಿಂದ ಮತ್ತು ಅಗಾಮ ಜೈನರು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ ದೇವಸ್ಥಾನ ಮಂಡಳಿಯು ಆಟೋಟಗಳ ಸ್ಪರ್ಧೆಯನ್ನು ಏರ್ಪಡಿಸುತ್ತದೆ ಅವುಗಳಲ್ಲಿ ಮುಖ್ಯವಾಗಿ ಹಗ್ಗದ ಓಟ ತುಳಿದಾಟ ಮುಂತಾದವು ಐತಿಹ್ಯದ ಪ್ರಕಾರ ಬಪ್ಪ ಬ್ಯಾರಿ ಎಂಬ ಕೇರಳ ಮುಸಲ್ಮಾನ ವ್ಯಾಪಾರಿಯು ಈ ದೇವಸ್ಥಾನವನ್ನು ಕಟ್ಟಿಸಿದ್ದನು ಇದು ದೇವಿಯ ಮಹಿಮೆಯನ್ನು ತಿಳಿಸುತ್ತದೆ ಮುಲ್ಕಿ ನದಿಯ ಪ್ರವಾಹದಲ್ಲಿ ದೇವಸ್ಥಾನವು ನಶಿಸಿ ಹೋಗಿತ್ತು ಆದರೆ ಐದು ಲಿಂಗಗಳ ಪೀಠಕ್ಕೆ ಯಾವುದೇ ಹಾನಿಯಾಗಿರಲಿಲ್ಲ ಒಂದು ದಿನ ಬಪ್ಪ ಬ್ಯಾರಿ ಹಡಗು ಈ ಕಲ್ಲುಗಳಿಗೆ ಡಿಕ್ಕಿ ಹೊಡೆಯುತ್ತದೆ ಆಗ ಅವನಿಗೆ ದುರ್ಗಾ ಪರಮೇಶ್ವರಿಯು ಕನಸಿನಲ್ಲಿ ಬಂದು ಆ ಲಿಂಗಗಳಿಗೆ ದೇವಸ್ಥಾನವನ್ನು ಕಟ್ಟಲು ಹೇಳಿದ್ದನು ಎಂದು ಐತಿಹಾಸ ಸಾರುತ್ತದೆ ಆದ್ದರಿಂದಲೇ ಆ ಸ್ಥಳವನ್ನು ಬಪ್ಪ ಎಂದು ಕೂಡ ಕರೆಯಲಾಗುತ್ತದೆ ಆ ಐದು ಲಿಂಗಗಳು ಅಗ್ನಿದುರ್ಗ ಜಲದುರ್ಗ ವನದುರ್ಗ ಅಗಾಮದುರ್ಗ ಇವುಗಳೆಲ್ಲವೂ ಒಂದೇ ಪಾಣಿಪೀಠದಲ್ಲಿ ಸ್ಥಾಪಿತವಾಗಿವೆ ಮುಖ್ಯವಾದ ಹಬ್ಬವು ಕಾರ್ತಿಕ ಪೂಜಾ ದೀಪೋತ್ಸವ ಶರಣ ನವರಾತ್ರಿ ಯುಗಾದಿ ಮತ್ತು ಶುಕ್ರವಾರ ವಿಶೇಷ ಪೂಜೆಗಳು ಹಾಗೂ ಜಾತ್ರೆಯು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ 9 ದಿನಗಳ ಕಾಲ ನಡೆಯುತ್ತದೆ ಅದೇ ಸಮಯದಲ್ಲಿ ಎರಡು ಗುಂಪುಗಳಿಗೆ ನಡೆಯುವ ತುಳಿದಾಟ ಆಟವು ಭಕ್ತಾದಿಗಳಲ್ಲಿ ಹೆಚ್ಚಿನ ಉತ್ಸಾಹವನ್ನು ತರುತ್ತದೆ ಈ ದೇವಸ್ಥಾನವು ಐದು ರಥಗಳನ್ನು ಹೊಂದಿದೆ ಮತ್ತು ಬ್ರಹ್ಮರಥವು ತುಂಬ ಎತ್ತರ ಮತ್ತು ಗಟ್ಟಿಯಾಗಿರುತ್ತದೆ ಬಪ್ಪ ಬ್ಯಾರಿ ಮನೆತನದವರು ಉತ್ಸವದಲ್ಲಿ ಪ್ರಸಾದವನ್ನು ಕೂಡ ಹಂಚುತ್ತಾರೆ ಈ ಮನೆತನದವರು ಹೂವು ಹಣ್ಣುಗಳನ್ನು ಅರ್ಪಿಸುತ್ತಾರೆ ಇದರಿಂದ ಮತಭೇದವಿಲ್ಲದೆ ಇಲ್ಲಿನ ಉತ್ಸವ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತದೆ ಅಂದ ಹಾಗೆ ಬಪ್ಪ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಗಳೂರಿನ ಉತ್ತರಕ್ಕೆ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ ಇದರ ಮುಖ್ಯ ದೇವತೆಯೇ ದುರ್ಗಾ ಪರಮೇಶ್ವರಿ ದೇವತೆಯಾಗಿದ್ದು ಇಲ್ಲಿ ವಿಶೇಷವಾಗಿ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ ತುಳುವರಿಂದ ಉಳ್ತಾಳಿ ಎಂಬ ಕರೆಯಲ್ಪಡುವ ಈ ದೇವತೆ ಎಲ್ಲ ಜನಾಂಗ ಮತ್ತು ಜಾತಿಗಳಿಂದ ಆರಾಧಿಸಲ್ಪಡುತ್ತಾಳೆ ದಂತಕಥೆಗಳ ಪ್ರಕಾರ ಬ್ರಹ್ಮದೇವರಿಂದ ವರವನ್ನು ಪಡೆದಂತಹ ದುರ್ಗಾಸುರ ಎನ್ನುವ ಅಸುರನು ದೇವತೆಗಳ ಮೇಲೆ ಯುದ್ಧ ಮಾಡಿ ವಿಜಯನಾಗುತ್ತಾನೆ ಇದನ್ನು ಕಂಡು ದೇವತೆಗಳೆಲ್ಲ ಕಂಗಾಲಾಗುತ್ತಾರೆ ಆಗ ದುರ್ಗಾದೇವತೆಯು ದುರ್ಗಾಸುರನನ್ನು ಕೊಲ್ಲುವ ಕಾರಣದಿಂದ ಏಳು ದೇವರ ರೂಪದಲ್ಲಿ ಬಂದು ಆ ರಾಕ್ಷಸನನ್ನು ನಾಶಗೊಳಿಸಿ ನಂತರ ಭಕ್ತರ ಕಲ್ಯಾಣಕ್ಕಾಗಿಯೇ ಈ ಭೂಮಿಯಲ್ಲಿ ನೆಲೆಸುತ್ತಾಳೆ ಹೀಗೆ ಮುಲ್ಕಿಯಲ್ಲಿ ದುರ್ಗಾ ಪರಮೇಶ್ವರಿಯು ನೆಲೆಸಿರುವ ಐತಿಹ್ಯ ಇದೆ ದುರ್ಗಾದೇವಿ ಮತ್ತು ಅವಳ ಸಹೋದರಿಯರು ಒಟ್ಟಾಗಿ ಸಪ್ತದುರ್ಗಾ ಎಂದು ಕರೆಯಲ್ಪಡುತ್ತಾರೆ ಮತ್ತು ತಮ್ಮ ಸ್ವರ್ಗೀಯ ವಾಸಸ್ಥಾನವನ್ನು ಬಿಟ್ಟು ದುರ್ಗಾ ಪರಮೇಶ್ವರಿಯು ಮುಲ್ಕಿಯ ಬಳಿ ನೆಲೆಸಿದ್ದಾಳೆ ಅಂದ ಹಾಗೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಡುಪಿಯಿಂದ 30 ಕಿಲೋಮೀಟರ್ ದೂರದಲ್ಲಿದ್ದರೆ ದಾನ ಧರ್ಮಗಳ ಬೀಡು ಧರ್ಮಸ್ಥಳದಿಂದ 80 ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಶಿವಮೊಗ್ಗದಿಂದ 175 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 377 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಒಂದು ವೇಳೆ ನೀವು ಮಂಗಳೂರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿಗೆ ಹೋದರೆ ತಪ್ಪದೇ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಆ ದುರ್ಗಾ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಆ್ಯಂಡ್ ಯು ಬೆಟರ್ ಟೇಕ್ ಕೇರ್